ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಇದೇ ತಿಂಗಳು 9ನೇ ತಾರೀಕನ್ನು ಸತ್ಯದ ದಿನ ಅಂತ ಕರಿಬಹುದು. ಯಾಕಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಲ್ಲ. ಹೀಗಾಗಿ ಆ ದಿನ ಯಾವುದೇ ಸುಳ್ಳುಗಳು ಅವರ ಭಾಷಣದಲ್ಲಿ ಬಂದಿರಲಿಲ್ಲ. ಆದರೆ ಮತ್ತೆ ಚುನಾವಣಾ ರ್ಯಾಲಿಯಲ್ಲಿ ಮರಡಿ ಸುಳ್ಳುಗಳನ್ನು ಮತ್ತೆ ಬಿಡೋಕೆ ಶುರು ಮಾಡಿದ್ದಾರೆ. ಅವರ ಸುಳ್ಳುಗಳಿಗೆ ಇಂದು ಸಾಕ್ಷಿಯಾಗಿದ್ದು ಒಡಿಶಾ. ಸುಳ್ಳುಗಳ ಸರಪಳಿ ಮುಂದುವರೆದಿದ್ದು ಅದೇ ಹಿಂದೂ ಮುಸ್ಲಿಂ ಧಾಟಿಯಲ್ಲಿ. ವಿಷಯ ಮುಂಬೈ ಭಯೋತ್ಪಾದಕ ದಾಳಿ. ಮುಂಬೈ ದಾಳಿಕೋರರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹಿಂದೆ ಸರಿದಿದ್ದು ಯಾಕಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತೆ ಅಂತ ಮೋದಿ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಇಸಿ ಕಮ್ಜೋರ್ ರವೈಯೆ ಕಾರಣ ಜಮ್ಮು ಕಾಶ್ಮೀರ ಕೆ ಲೋಗೋನೆ 60 ಸಾಲ ತಕ್ ಆತಂಕ ಭುಗ್ತಾ ಹೈ. ದೇಶನೆ ಕಿತನೆ ಹಿ ಆತಂಕಿ ಹಮಲೆ ಜೇಲೆ ದೇಶ ಭೂಲ್ ನಹೀ ಸಕ್ತಾ ಕಿ ಆತಂಕಿಯೋ ಕೋ ಸಬಕ್ ಸಿಖಾನೆ ಕೆ ಬಜಾಯ ಯೇ ಲೋಗ್ ಆತಂಕಿ ಸಂಗಠನೋ ಕೆ ಸಾಥ್ ಬೈಠಕೆ ಕರ್ತೆ ಥೆ. 26/11 ಕೆ ಮುಂಬೈ ಕೆ ಭಯಂಕರ ಆತಂಕಿ ಹಮಲೆ ಕೆ ಬಾದ್ ಇನ್ ಲೋಗೋ ಕಿ ಹಿಮ್ಮತ್ ನಹೀ ಪಡಿ ಕಿ ಆತಂಕೆ ಸರ್ಪರಸ್ತೋ ಕೋ ಪರ್ ಉನ್ ಪರ್ ಕಾರ್ಯವಾಹಿ ಕರೆ. ಔರ್ ಕ್ಯೋ ಕ್ಯೋಕಿ ಕಾಂಗ್ರೆಸ್ ಕೋ ಇಂಡಿ ಗಠಬಂಧನ್ ಕೋ ಲಗ್ತಾ ಥಾ ಕಿ ಅಗರ್ ಹಮ್ ಕಾರ್ಯವಾಹಿ ಕರೆಂಗೆ ತೋ ಹಮಾರಾ ವೋಟ್ ಬ್ಯಾಂಕ್ ನಾರಾಜ್ ಹೋ ಜಾಯೆಗಾ. ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ 10 ಮಂದಿ ಭಯೋತ್ಪಾದಕರ ಪೈಕಿ 9 ಮಂದಿ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲ್ವೆ ನಿಲ್ದಾಣದಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟಿದ್ರು. ಬದುಕುಳಿದಿದ್ದ ಒಬ್ಬನೇ ಒಬ್ಬ ಪಾಕಿಸ್ತಾನಿ ಭಯೋತ್ಪಾದಕ ಮೊಹಮ್ಮದ್ ಅಜ್ಮಲ್ ಅಮೀರ್ ಕಸಬ್ಗೆ 2010 ಮರಣದಂಡನೆ ವಿಧಿಸಿ 2012 ಪುಣೆಯಲ್ಲಿ ಗಲಿಗೇರಿಸಲಾಯಿತು. ಆಗ ಇದ್ದದ್ದು ಕಾಂಗ್ರೆಸ್ ಸರ್ಕಾರ, ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು. ಹಾಗಿದ್ರೆ ಮೋದಿ ಹೇಳಿದ್ದು ಸುಳ್ಳಾಗತ್ತಲ್ವಾ? ಸೊ ಮೋದಿ ಸುಳ್ಳಿನ ಲೀಸ್ಟ್ಗೆ ಇದು ಕೂಡ ಆ್ಯಡ್ ಆಗಿದೆ. ಇನ್ನು ಮೋದಿ ಹೇಳಿದ ಎರಡನೇ ಸುಳ್ಳು, ಯಾವುದೇ ಭಯೋತ್ಪಾದಕ ತಪ್ಪಿಸ್ಕೊಂಡು ಹೋಗದಂತೆ ಅವರನ್ನ ಕೊಲ್ಲೋಕೆ ನಮ್ಮ ಪಡೆಗಳು ಪಾಕಿಸ್ತಾನದ ಗಡಿಯೊಳಗೆ ಪ್ರವೇಶಿಸುತ್ತೆ ಅಂತ ಹೇಳಿದ್ರು. ಜಬ್ ಭಾರತ್ ಮೇ ಕಮ್ಜೋರ್ ಔರ್ ಅಸ್ಥಿರ ಸರ್ಕಾರೆ ಥಿ ತಬ್ ಭಾರತ್ ಮೇ ಆತಂಕವಾದ ನೇ ಪೈರ್ ಪಸಾರೆ. ಆಜ್ ಭಾರತ್ ಮೇ ಮೋದಿ ಕೀ ಮಜಬೂತ್ ಸರ್ಕಾರ ಹೈ ಇಸ್ಲಿಯೆ ಆತಂಕವಾದಿಯೋ ಕೋ ಘರ್ ಮೇ ಘುಸ್ಕರ್ ಮಾರಾ ಜಾತಾ ಹೈ. ಆಜ್ ಭಾರತ್ ಮೇ ಮಜಬೂತ್ ಸರ್ಕಾರ ಹೈ ಇಸ್ಲಿಯೆ ಭಾರತ ಕಾ ತಿರಂಗಾ ಯುದ್ಧ ಕ್ಷೇತ್ರ ಮೇ ಭಿ ಸುರಕ್ಷಾ ಕಿ ಗ್ಯಾರಂಟಿ ಬನ್ ಜಾತಾ ಹೈ. ಇದಕ್ಕೆ ಪಾಕಿಸ್ತಾನ ಪ್ರಚೋದನಕಾರಿ ಹೇಳಿಕೆ ಅಂತ ಪ್ರತಿಕ್ರಿಯೆ ನೀಡಿತು. ಕೆಲವು ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಕೂಡ ಮೋದಿ ಹೇಳಿಕೆ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಅವರನ್ನ ಪ್ರಚೋದಿಸಬೇಡಿ, ಅವರು ಬಳೆಯನ್ನ ತೊಟ್ಕೊಂಡಿಲ್ಲ, ಅವರ ಬಳಿಯೂ ಅಣುಬಾಂಬ್ ಇದೆ, ಆ ಅಣುಬಾಂಬ್ಗಳು ನಮ್ಮನ್ನ ನಾಶಪಡಿಸುತ್ತೆ ಅಂತ ಹೇಳಿದ್ರು. ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಮಾತಾಡಿ ಭಾರತವು ಪಾಕಿಸ್ತಾನದೊಂದಿಗೆ ಮಾತುಕತೆಯಲ್ಲಿ ತೊಡಗಿಕೊಳ್ಳಬೇಕು, ಅವರ ವಿರುದ್ಧ ಮಿಲಿಟರಿ ಬಲವನ್ನು ತೋರಿದರೆ ನಮ್ಮ ದೇಶಕ್ಕೆ ಅಣುಬಾಂಬ್ ಹಾಕ್ತಾರೆ, ಅವರ ಬಳಿ ಅಣುಬಾಂಬ್ಗಳಿದೆ, ನಮ್ಮ ಬಳಿಯೂ ಇದೆ, ಹುಚ್ಚು ಮನುಷ್ಯ ಲಾಹೋರ್ ಮೇಲೆ ಬಾಂಬ್ ಹಾಕಿದರೆ ಅದರ ವಿಕಿರಣ ಅಮೃತಸರ ತಲುಪೋಕೆ 8 ಸೆಕೆಂಡ್ ಕೂಡ ಬೇಕಾಗಿಲ್ಲ, ನಾವು ಅವರನ್ನು ಗೌರವಿಸಿದರೆ ಅವರು ಶಾಂತವಾಗಿರ್ತಾರೆ, ನಾವು ಅವರನ್ನು ಕೆರಳಿಸಿದರೆ ಹುಚ್ಚು ಮನುಷ್ಯ ಭಾರತದ ಮೇಲೆ ಬಾಂಬ್ ಹಾಕೋಕೆ ನಿರ್ಧರಿಸ್ತಾರಲ್ವಾ ಅಂತ ಅಯ್ಯರ್ ಪ್ರಶ್ನಿಸಿದರು. ಈ ಕುರಿತು ಮೋದಿಜಿ ಮತದಾರರಲ್ಲಿ ಊಹಾಪೋಹಗಳನ್ನು ಹರಡ್ತಾ ಇದ್ದು ದೇಶೀಯರಲ್ಲೇ ದ್ವೇಷ ಉಂಟು ಮಾಡುವಂಥ ಭಾಷಣಗಳನ್ನು ಮಾಡ್ತಿದ್ದಾರೆ. ಏಕೆ ವೋ ಭಿ ಏಕ್ ಸವರನ್ ಮುಲ್ಕ್ ಹೈ ಔರ್ ಕಿ ಉನ್ಕಿ ಭಿ ಇಜ್ಜತ್ ಹೈ ಔರ್ ಉಸ್ ಇಜ್ಜತ್ ಕೋ ಕಾಯಂ ರಖತೆ ಹುವೆ ಆಪ್ ಉನ್ಸೆ ಜಿತ್ನಿ ಕಡಿ ಬಾತ್ ಕರ್ನಾ ಚಾಹತೆ ಹೋ ಕರೋ, ಲೇಕಿನ್ ಬಾತ್ ತೋ ಕರೋ. ಬಂದೂಕ್ ಕೋ ಲೇಕರ್ ಆಪ್ ಘೂಮ್ ರಹೇ ಹೋ ಔರ್ ಉಸ್ಸೆ ಕ್ಯಾ ಹಾಲ್ ಮಿಲಾ? ಕುಛ್ ನಹೀ, ತನಾವ್ ಬಢ್ತೆ ಜಾತಾ ಹೈ. Okay. और कोई भी पागल वहां आ जाए तो क्या होगा देश का? उनके एटम बॉम्ब है. ये भी है. हाँ, हमारे पास है, लेकिन
किसी पागल ने हमारे बम को लाहौर स्टेशन में फूटा तो 8 सेकंड के 8 पल के अंदर उसकी जो रेडियो एक्टिविटी है वो अमृतसर पहुंचेगी। ये भी इतना पास तो ऐसे बम वगैरह रखकर आप उसको इस्तेमाल करने का रोको, लेकिन यदि आपने उनसे बात की, उनको इज्जत अफजाया, तो तभी जाकर वो अपने बम के बारे में नहीं सोचेंगे। लेकिन आपको उनको ठुकरा दिया और बच्चे जैसे कुट्टी कहते रहे तो कोई पागल वहाँ आ जाए, वो बम निकाल ले और फिर क्या होगा। तो हमें समझना चाहिए कि दुनिया का विश्वगुरु बनना हो तो ये ज़रूरी है दिखाने के लिए कि जितना भी तीव्र हो हमारा समस्या पाकिस्तान के साथ, उसका हल निकालने के लिए हम मेहनत कर रहे हैं। ओके, पिछले 10 साल से सारा मेहनत बंद है। मस्कुलर पॉलिसी काम नहीं करेगी। मस्कुलर पॉलिसी यदि आपके मसल्स हों और उनके मसल्स ना हों, मैंने अभी आपको बता दिया है वो जो हकीकत हम सबको पता है कि मसल्स उनके कहूटा में पड़े हुए हैं। ये भी है। और कहीं गलत फहमी फैल जाए तो तब दिक्कत में पड़े। ಹಾಗಿದ್ದಲ್ಲಿ ಮೋದಿ ಆಡಳಿತದಲ್ಲೇ ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ತಮ್ಮ ಕಣ್ಮುಂದೆ ನಡೆದಿದ್ರೂ ಕೂಡ ಮೋದಿ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಪ್ರಕರಣದಲ್ಲಿ ಮೋದಿ ಯಾಕೆ ಮೌನ ಮೂರಲಿಲ್ಲ? ಕಾಂಗ್ರೆಸ್ನ ಕೃತ್ಯಗಳಿಂದಾಗಿ ಭಾರತದ ಮುಸ್ಲಿಮರು ಎಲ್ಲಿಗೂ ಹೋಗೋದಿಲ್ಲ. ಕಾಂಗ್ರೆಸ್ ರಾಜಕುಮಾರರು ಪ್ರತಿದಿನ ಹೇಳಿಕೆಗಳನ್ನು ನೀಡ್ತಾರೆ. 2014 ಮತ್ತು 2019 ಅವರ ಚುನಾವಣಾ ಭಾಷಣಗಳನ್ನು ನೀವು ನೋಡ್ತೀರಿ, ಅವರು ಅದೇ ಸ್ಕ್ರಿಪ್ಟನ್ನು ಈಗಲೂ ಓದ್ಕೊಂಡು ಸವಾಲು ಹಾಕ್ತಿದ್ದಾರೆ ಅಂತ ಸುಳ್ಳು ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಉದರ್ ನರೇಂದ್ರ ಮೋದಿ ಜಿ ಉನ್ಕೋ ಪ್ರಧಾನ ಮಂತ್ರಿ ಕಹಾ ಜಾತಾ ಹೈ. ಪ್ರಧಾನ ಮಂತ್ರಿ ಜನತಾ ಸೇ ಬಾತ್ ಕರ್ತೆ ಹೈ. ಪ್ರಧಾನ ಮಂತ್ರಿ ಜನತಾ ಕಿ ಅವಾಜ್ ಸುನ್ತಾ ಹೈ. ನರೇಂದ್ರ ಮೋದಿ ಜಿ ಪ್ರಧಾನ ಮಂತ್ರಿ ನಹೀ ಹೈ. ನರೇಂದ್ರ ಮೋದಿ ಜಿ 21ವೀ ಸದಿಕೆ ರಾಜಾ ಹೈ. ಹಮೇ ವೋ ವ್ಯಕ್ತಿ ಚಾಹಿಯೆ ಜೊ ಜನತಾ ಕೆ ಬೀಚ್ ಮೇ ಜಾಯೆ, ಆಂಧಿ ತೂಫಾನ್ ಮೇ ಬಾರಿಶ್ ಮೇ ಜನತಾ ಕೆ ಬೀಚ್ ಮೇ ಜಾಯೆ, ಜನತಾ ಸೇ ಬಾತ್ ಕರೆ, ಜನತಾ ಸೇ ಗಲೆ ಲಗೆ, ಜನತಾ ಸೇ ಪೂಛೆ ಜನತಾ ಕಿ ಕಠಿನಾಯಿ ಕ್ಯಾ ಹೈ ಔರ್ ಜನತಾ ಕಿ ಬಾತ್ ಸುನ್ಕರ್ ಕಾಮ್ ಕರೆ ವೈಸಾ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಪಾರ್ಟಿ. ನಡುವೆ ರಾಹುಲ್ ಗಾಂಧಿ ಪ್ರತಿದಾಳಿ ನಡೆಸಿದ್ರು. ಮೋದಿ ಪ್ರಧಾನಿಯಲ್ಲ, 21ನೇ ಶತಮಾನದ ರಾಜ. ಸಚಿವ ಸಂಪುಟ, ಸಂಸತ್ತು ಮತ್ತು ಸಂವಿಧಾನಕ್ಕೂ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಪ್ರಧಾನಿ ಮೋದಿ ತಮ್ಮ ಮನಸ್ಸಿಂದ ನಿರ್ಧಾರ ತೆಗೆದುಕೊಳ್ತಾರೆ. ಅವರ ಹಿಂದೆ 2-3 ಫೈನಾನ್ಷಿಯಲ್ಸ್ಗಳಿದ್ದಾರೆ. ರಾಜನ ನಿಜವಾದ ಶಕ್ತಿ ಅವನೊಂದಿಗೆ ಮಾತ್ರ ಇರುತ್ತೆ. ದೇಶದಲ್ಲಿ ಅಹಂ ಇಲ್ಲದ ಅನೇಕ ರಾಜರಿದ್ರು, ಅವರು ಜನರ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಮೋದಿ ಯಾರ ಮಾತನ್ನು ಕೇಳೋದಿಲ್ಲ. ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋ ಪ್ರಧಾನಿ ನನ್ನ ಜೊತೆ ಚರ್ಚೆಗೂ ಮಾಡೋದಿಲ್ಲ. ನಮ್ಮ ದೇಶದಲ್ಲಿ ಅಹಂ ಇಲ್ಲದ ಅನೇಕ ರಾಜರಿದ್ರು, ಅವರು ಜನರ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಮೋದಿ ಹಾಗಲ್ಲ, ಯಾರ ಮಾತನ್ನು ಕೇಳೋದಿಲ್ಲ. ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋ ಪ್ರಧಾನಿ ನನ್ನ ಜೊತೆ ಚರ್ಚೆ ಕೂಡ ಮಾಡೋದಿಲ್ಲ. ಅವರು ಬಹಿರಂಗ ಚರ್ಚೆಗೆ ಬರಲಿ ಅಂತ ಚಾಲೆಂಜ್ ಮಾಡಿದ್ರು. ಆದ್ರೆ ಮೋದಿಯವರು ಚರ್ಚೆಗೆ ಹೋಗೋಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ 10 ವರ್ಷದ ಇತಿಹಾಸದಲ್ಲೇ ಮೋದಿಯವರು ಒಂದೇ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿಲ್ಲ. ಕಾರಣ, ದೇಶದ ಅಭಿವೃದ್ಧಿ ಬಗ್ಗೆ ರಿಪೋರ್ಟರ್ಸ್ಗಳು ಪ್ರಶ್ನೆ ಕೇಳಿದ್ರೆ ಮೋದಿ ಬಳಿ ಉತ್ತರ ಇಲ್ಲ. ಅದಕ್ಕೆ ಮೋದಿ ಸುಳ್ಳುಗಳ ಲೀಸ್ಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆಯೇ ವಿನಃ ಕಡಿಮೆ ಆಗ್ತಲ್ಲ. ಹಾಗಾಗಿ ಪ್ರಜೆಗಳಾದ ನಾವು ಎಚ್ಚರದಿಂದ ಇರಬೇಕಾದದ್ದು ಅನಿವಾರ್ಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.